ಆಕಾಶದಲ್ಲಿ ಕಾಮನ್ ಬಿಲ್ ಮೂಡಿದ್ರೆ ಆ ಬಣ್ಣಗಳು ನೋಡೋಕ್ಕೆ ಒಂದು ಚಂದ ಹೋಲಿ ಹಬ್ಬ ಬಂದರೆ ಬಣ್ಣ ಬಣ್ಣಗಳು ನೋಡೋಕ್ಕೆ ಬಲು ಚಂದ ಹಾಗೆ ರಂಗೋಲೆ ಬಿಟ್ಟರೆ ಕಲ್ಲರ್ ಕಲರ್ಸಲ್ಲಿ ಅದು ಕೂಡ ಚೆನ್ನಾಗಿರುತ್ತೆ ಈ ದಿನದ ವಿಷಯ ಏನಪ್ಪ ಅಂದರೆ ಕಲರ್ ಸೈಕಾಲಜಿ ಬಣ್ಣ ಭವಿಷ್ಯ ವೇದಿಕ್ ವೇದಿಕ್ರೂಡ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ನೋಡಿದ್ದು ಕೇಳಿದ್ದು ಓದಿದ್ದರ ಸಂಗ್ರಹ ವೇದಿಕ್ ರೂಡ್ಸ್ ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ನಿಮಗೆ ಸಿಗುತ್ತೆ ಇದು ಬಣ್ಣ ಭವಿಷ್ಯ ಅಂದರೆ ನಾವು ಕೆಲವೊಂದು ಕಲರ್ಸನ್ನು ತುಂಬ ಇಷ್ಟಪಡ್ತೀವಿ ಅದೇನೋ ಗೊತ್ತಿಲ್ಲ ಅದಕ್ಕೆ ಕಾರಣ ಇರೋದಿಲ್ಲ ಆ ರೀತಿ ಆ ಕಲರನ್ನು ಇಷ್ಟಪಡ್ತಾರಲ್ಲ ಅಂಥವರ ಮನಸ್ಥಿತಿ ಇರ್ಬೋದು ಅವರ ಭವಿಷ್ಯ ಹೇಗಿರುತ್ತೆ ಅನ್ನುವ ಸಂಗ್ರಹ ಈ ದಿನದಿಂದ ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ತಾ ಇದ್ದೀನಿ ಈ ದಿನದ ಬಣ್ಣ ಯಾವುದು ಅಂದರೆ ರೆಸೆಡಾ ಕಲರ್ ಅಂದರೆ ಕನ್ನಡದಲ್ಲಿ ಜೊಂಡು ಬಣ್ಣ ಅಂತ ಹೇಳ್ತಾರೆ ಈ ಕಲರ್ನ ಇಷ್ಟಪಡೋರು ಹೇಗಿರ್ತಾರೆ ಅಂದರೆ ಇವರು ಯಾವುದಾದ್ರೂ ಜವಾಬ್ದಾರಿ ಹೊಣೆಗಾರಿಕೆ ಕೊಟ್ಟರೆ ಚೆನ್ನಾಗಿ ನಿಭಾಯಿಸ್ತಾರೆ ಇವರು ಇದನ್ನು ನಿಭಾಯಿಸೋಕೆ ಅಂತಲೇ ಬೇಕಾದರೆ ಹುಟ್ಟಿರ್ತಾರೆ ಅಂತ ಹೇಳ್ಬೋದು ಮತ್ತು ಇವರ ಒಂದು ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂದರೆ ವೃತ್ತಿ ಇರ್ಬೋದು ಇಲ್ಲ ಕುಟುಂಬ ಇರ್ಬೋದು ಈ ಕಲ್ಲರ್ ಇಷ್ಟಪಡೋರಿಗೆ ಬಹು ಬೇಗ ಜವಾಬ್ದಾರಿಗಳು ಹೆಗ್ಲೆ ಇರ್ಬಿಡುತ್ತೆ ಅಂದರೆ ಮುಖ್ಯವಾಗಿ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಚೆನ್ನಾಗಿರುತ್ತೆ ಒಂದು ಲೀಡರ್ಶಿಪ್ಪಲ್ಲಿ ಇವರನ್ನ ಮೀರಿಸೋರು ಇಲ್ಲ ಅಂತ ಹೇಳ್ಬೋದು ಮತ್ತೆ ಇವರು ಕೆಲವೊಂದು ಸ್ಕಿಲ್ಲು ಟ್ಯಾಲೆಂಟ್ ಯೂಸ್ ಮಾಡೋದನ್ನ ಎಲ್ಲರೂ ನೋಡಿ ಕಲ್ತ್ಕೋಬೇಕು ಅಷ್ಟು ಚೆನ್ನಾಗಿ ಇವರು ಮ್ಯಾನೇಜ್ ಮಾಡ್ತಾರೆ ಅದ್ರ ಜೊತೆಯಲ್ಲಿ ಇವರು ಒಂದು ಶಿಸ್ತಿನ ಸಿಪಾಯಿಗಳು ಅಂತ ಕೂಡ ಹೇಳ್ಬೋದು ಯಾಕಂದರೆ ಎಲ್ಲ ಒಂದು ಅಚ್ಚುಕಟ್ಟುತನದಿಂದ ಕೂಡಿರಬೇಕು ಅಂತ ಇಷ್ಟಪಡ್ತಾರೆ ಮತ್ತೆ ಇವರಲ್ಲಿರೋ ಸ್ಫೂರ್ತಿ ಚಿಲುಮೆ ಯಾವಾಗಲೂ ಬತ್ತದಂತೆ ನೋಡ್ಕೊಳ್ಳೋದು ಬಹಳ ಮುಖ್ಯ ಮತ್ತು ಇವರಲ್ಲಿ ಆಧ್ಯಾತ್ಮಿಕ ಪ್ರಜ್ಞೆ ಜಾಸ್ತಿ ಇರುತ್ತೆ ಅದನ್ನು ಬೆಳೆಸಲಿಕ್ಕೆ ಈ ಕಲ್ಲರು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಮತ್ತು ಇವರಿಗೆ ಮಾನಸಿಕ ನೆಮ್ಮದಿ ಬೇಕು ಅಂದರೆ ಈ ಬಣ್ಣದ ಒಂದು ಖರ್ಚೀಫ್ ಇರ್ಬೋದು ಯಾವುದನ್ನ ಐಟಮ್ ಇರ್ಬೋದು ಯಾವಾಗಲೂ ಇವ್ರ ಜೊತೆಯಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು ಅಂತ ಹೇಳಲಾಗುತ್ತೆ ಇದು ಈ ದಿನದ ರೆಸೆಡ ಬಣ್ಣ ಈ ಬಣ್ಣವನ್ನು ಇಷ್ಟಪಡೋರಿರ್ಬೋದು ಅಥವಾ ಈ ಬಣ್ಣದ ಒಂದು ವಸ್ತ್ರಗಳನ್ನು ಧರಿಸೋರು ಅಂದರೆ ಒಟ್ಟಾರೆಯಾಗಿ ಈ ಬಣ್ಣವನ್ನು ಇಷ್ಟಪಡುವವರ ಭವಿಷ್ಯ ಇದಾಗಿದೆ ಇನ್ನು ಹಲವಾರು ಬಣ್ಣಗಳು ಏನೇನು ಹೇಳುತ್ತೆ ಯಾವ ಬಣ್ಣ ಇಷ್ಟಪಟ್ಟರೆ ಅವರ ಭವಿಷ್ಯ ಹೇಗಿರುತ್ತೆ ಕ್ಯಾರೆಕ್ಟರ್ ಹೇಗಿರುತ್ತೆ ಎಲ್ಲವನ್ನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ನೀವಿನ್ನು ವೇದಿಕ್ರೂಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದಕ್ಕೆ ಯಾವುದೇ ರೀತಿಯ ಶುಲ್ಕ ಹಣ ಯಾವುದು ಕಟ್ಟುವ ಹಾಗಿಲ್ಲ ಇಲ್ಲ ಯಾಕೆ ಥರ ಮಾಡ್ತಿದ್ದೀರಾ ಈಗಲೇ ವೇದಿಕ್ರೂಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಎಲ್ಲ ವಿಡಿಯೋಗಳು ನಿಮಗೆ ಈಸಿಯಾಗಿ ಸಿಗುತ್ತೆ